ಈಗಾಗಲೇ ನಮ್ಮ ಬೆಳಗಾಂ ಜಿಲ್ಲೆಯ ಒಬ್ಬ ಪ್ರತಿಷ್ಠಿತ ನಾಯಕರಾಗಿರ್ತಕ್ಕಂಥ ನಮ್ಮ ಸಮಾಜ ಲಿಂಗಾಯತ ಸಮಾಜದ ನಾಯಕರಾಗಿದ್ದ ಮೀಸ್ಕತ್ತಿಯವರು ನಿಧನವನ್ನು ಕೇಳಿ ನಮಗಂತೆ ನನ್ನ ವೈಯಕ್ತಿಕವಾಗಿ ಭಾಳ ನನಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ನನ್ನ ಯುವ ಜನತಾದಳ ಅಧ್ಯಕ್ಷ ಮಾಡೋದು ಬಂತು ಸಮಯ ಹೇಳಬೇಕಾಗತ್ತೆ ಎಂದು ಮರಿಲಿಕ್ಕಾಗಲ್ಲ. ಆ ಸಮಯದಲ್ಲಿ ಯಾರೇ ಇನ್ನೂ ಕೈ ಶಂಕರ್ ಮಲ್ಲಿಗೆ ಮಾಡ್ರಿ ಅಂತೀನಿ ರಾಮಕೃಷ್ಣ ಹೆಗಡೆ ಅವ್ರಿಗೆ ಉಪನ ಏಯ್ ಮಾಡ್ರೆ ಒಂದು ಆರ್ಡರ್ ಮಾಡಿ ಇವತ್ತಿಂದ ಇವತ್ತು ಆರ್ಡರ್ ಮಾಡ್ರೆ ಸ್ವಲ್ಪ ಗಟ್ಟಿ ಧ್ವನಿ ಹೇಳಿದಂಥ ಒಬ್ಬ ನಾಯಕ ನಾನು ರಾಜಕಾರಣ ಬರಬೇಕಾಗಿದ್ರು ಇವತ್ತು ಉಮೇಶ್ ಕತ್ತಿ ಅವ್ರ ಕಾರಣ. ಹಾಗಾಗಿ ಅವ್ರ ಬಗ್ಗೆ ನಂಗೆ ಯಾಕೆ ಭಾಳ ಕೆಟ್ಟ ದುಃಖ ಅನಿಸತ್ತದೆ, ನನಗೇನು ಮಾತಾಡ್ಬೇಕು ಅನ್ನೋದು ನನಗೇನು ಸ್ವಲ್ಪ ಇದಿದೆ. ಆ ಕಾರಣಕ್ಕಾಗಿ ಉಮೇಶ್ ಕತ್ತಿಯವ್ರ ನಿಧನ ಇಂದೇನು ಅವರ ಕುಟುಂಬಕ್ಕಾಗಿಲ್ಲ, ನಮ್ಮ ಉತ್ತರ ಕರ್ನಾಟಕಕ್ಕೇ ಆಗಿದೆ. ಅದಕ್ಕೆ ದೇವರ ಅವ್ರ ಕುಟುಂಬಕ್ಕೆ ಸುಖ ಶಾಂತಿಯನ್ನು ನೀಡಲಿ. ಮೊನ್ನೆ ಒಂದು ಫೋನ್ ಹಚ್ಚಿದ್ದೆ ನಾನು, ನೆನೆಸ್ಕೋಬೇಕಾಯ್ತು. ಹೀಗೆ ಕೆಲವೇ ಒನ್ ವೀಕ್ ಹಿಂದೆ ಏ ಸಾವ್ಕಾರ ಮಾತಾಡ್ಬೇಕ್ರಿ ನೀ ಒಂದು ಏ ನಾ ಗದಗಿನಾಗದನು ಅಂತಾನೆ. ಆಯ್ತು ಬಿಡಿರಿ ಸಾವ್ಕಾರ ಅಂತಂದೆ. ನಾ ಅಂತಲೇನು ಏ ನಾ ಮುಖ್ಯಮಂತ್ರಿ ಹಾಕ್ಯನೋ ಈಗ ಅಂತೇಳಿ ಅಂತಂದರು. ನಾ ಮುಖ್ಯಮಂತ್ರಿ ಹಾಕ್ಯನೋ ಹೋಗಿನಿ ಅಂತ ಫೋನ್ ಇಡ್ನಿ ಫೋನ್ ಫುಲ್ ಬಿಜಿ ಇದೆ ನಾನು ಮುಖ್ಯಮಂತ್ರಿ ಆಗಿ ಬರ್ತೇನೆ ಅಂತಂದು. ಪಾಪ ಅಷ್ಟು ಒಂದು ಒಟ್ಟು ಒಳ ಇದಿಲ್ಲ ಏನು ಒಳ್ಳೆ ಅವ್ರ ಸ್ವಭಾವ ನಮ್ಮ ಜಿಲ್ಲೆಗೆ. ಮತ್ತು ಅವರು ರಾಜಕಾರಣ ಬಂದದ್ದೇನೆ ದೇವೇಗೌಡರ ಕುಟುಂಬದಿಂದ ನಮ್ಮ ಪಕ್ಷದಿಂದ ಅಂದರೆ ಕುಮಾರಣ್ಣ ದೇವೇಗೌಡರು ರೇವಣ್ಣ ಸಾಹೇಬರು ಈ ಒಂದು ನಮ್ಮ ಕುಟುಂಬ ಏನೈತಲ್ಲ ಜೆ ಡಿ ಎಸ್ ಕುಟುಂಬ ಈ ಕುಟುಂಬದಿಂದ ಜೆ ಎಚ್ ಪಿ ಅವಾಗ ಹೆಗಡೆಯವರು ಇವರೆಲ್ಲ ಇದ್ರೆ ದೇವೇಗೌಡರ ಕುಟುಂಬದಿಂದ ಜನತಾದಳದಿಂದ ಜನತಾ ಪರಿವಾರದಿಂದನೇ ಅವರು ಫಸ್ಟ್ ಎಮ್ ಎಲ್ ಎ ಇದ್ದಿದ್ದು. ಆ ಪಕ್ಷದಿಂದನೇ ಎಲ್ಲವನ್ನು ಅವರು ಸ್ವೀಕಾರ ಮಾಡಿದರು. ಮಂತ್ರಿ ಆದದ್ದನ್ನು ದೇವೇಗೌಡರ ಮುಖ್ಯಮಂತ್ರಿಯವರ ಕಾಲದಲ್ಲಿ ಪ್ರಥಮ ಮುಖ್ಯಮಂತ್ರಿ ಆದದ್ದನ್ನೇ ಸಕ್ರಿಯ ಸಚಿವರಾಗಿ ಅದು ದೇವೇಗೌಡರ ಕಾಲದಲ್ಲಿ ದೇವೇಗೌಡ ಸಹ ಅಪ್ಪಾಜಿಯವರು ಏನು ಮುಖ್ಯಮಂತ್ರಿ ಇದ್ರಲ್ಲ ಆ ಸಮಯದಲ್ಲೇ ಇವರು ಮಂತ್ರಿಯಾಗಿ ನೇರವಾದಿಗಳು ಒಳ್ಳೆಯ ಒಂದು ಅವರು ಇದ್ದದ್ದ ಮನಸ್ಸಿನಾಗಿದ್ದದ್ದನ್ನ ಸುಮ್ಮನೆ ಬೇರೆಯದ ರಾಜಕಾರಣ ಹೇಳ್ದಂಗೆ ಮುಂಜಾನೆ ಒಂದು ಹೇಳೋದು ಸಾಂಗಿಲ್ಲ. ಏನೇ ಯಾರನ್ನೇ ಬೇಯ್ದಿದ್ರೆ ಡೈರೆಕ್ಟ್ ಬೇಯ್ದುಬಿಡೋದು ಹೇಳೋದಿದ್ರೆ ಹೇಳೋದು. ಆದರೆ ನಮ್ಮ ಜನತಾದಳದ ಕುಟುಂಬದ ಪರಿವಾರದ ಒಬ್ಬ ನಾಯಕ ಅವರಿಂದ ನಿಧನ ಹೊಂದಿದ್ದಾರೆ. ಅವ್ರ ಕುಟುಂಬಕ್ಕೆ ದೇವರು